ರುಸ್ತುಂಪುರ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಜರುಗಿದ ಗ್ರಾಮಸಭೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರುಸ್ತುಂಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ನೇಮಿಸಲಾಗಿದ್ದ ಗ್ರಾಮಸಭೆಯಲ್ಲಿ ರಾಜ್ಯ ಸರ್ಕಾರದ ಅನುದಾನಿತ ವಿಶೇಷ ಅಭಿವೃದ್ಧಿ ಕಾರ್ಯಗಳು ಹಾಗೂ ಗ್ರಾಮದಲ್ಲಿನ ಸಮಸ್ಯೆ ಕುರಿತು ಚರ್ಚಿಸಿ ಉದ್ಯೋಗ ಖಾತ್ರಿ 2021 ಹಾಗೂ 2022 ವರ್ಷದ ಕಾಮಗಾರಿ ಮತ್ತು ಕರ ವಸೂಲಿ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಿದರು. ಜನಜೀವನ್ ಮಿಷನ್ ಹಾಗೂ ಘನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಕಸ ವಿಲೇವಾರಿ ಘಟಕ ವಾಹನ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಗ್ರಾಮಸ್ಥರು ನಮಗೆ ರುದ್ರಭೂಮಿ ಹಾಗೂ ಸಾರ್ವಜನಿಕ ಶೌಚಾಲಯ ಬೇಕೆಂದು ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಮಯದಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿ ನಂದಗಾವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಪ್ಪ ಚನ್ನಣ್ಣವರ್, ಗ್ರಾಮ ಲೆಕ್ಕಾಧಿಕಾರಿ ಪಿಎಲ್ ನಾಯಕ್, ಪೊಲೀಸ್ ಅಧಿಕಾರಿಗಳಾದ ಇಎಸ್ಐ ಎಸ್ಬಿ ಮುರುಗೋಡ್, ಪೊಲೀಸ್ ಸಿಬ್ಬಂದಿ ಎಸ್ಎಸ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಪ್ರಮುಖ ಮುಖಂಡರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು. ಗ್ರಾಮಸ್ಥರನ್ನೊಳಗೊಂಡ ಗ್ರಾಮಸಭೆ ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಯಿತು. ಪ್ರಕಟಣೆ ಹಚ್ಚಿವಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ನನಗೆ ಗ್ರಾಮಸಭಾ ನೋಟಿಸ್ ಕೊಟ್ಟಿಲ್ಲ, ನಾಟಕ ಬಂದಿಲ್ಲ, ಈ ಉತ್ತರಗಳಲ್ಲ. ರಮೇಶ್ ಬಾರ್ ಸಿ ಅಧಿನಿಯಮ ಡಿ ಒಳಗ ನಿಮ್ಮ ಬೇಡಿಕೆ ಏನಾದ್ರೂ ಇದ್ರೆ ತಿಂಗಳಾಗಿತ್ತು ಎಲ್ಲಾದ್ರೂ ಮಾಡಿ ಇದಷ್ಟ ಅಲ್ಲ, ಯಾವಲ್ಲಿ ಗೌರ್ಮೆಂಟ್ ಜಮೀನು ಇದಿಲ್ಲ ಮಗರ್ನಾಳ ಬಂದಿ ಬಗ್ಗೆ ರುಸ್ತುಂಪುರ ಎಲ್ಲ ತಿಳುವಾಮಿ ಎಲ್ಲ ಊರು ಕಳಿಸ್ಕೊಟ್ಟಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನೀವರಿ ರುಸ್ತುಂಪುರ ಹೋಗಿ ಪಾಶಾಪುರ ಗರ್ಜೆ ಹಾಕಿದ್ರಿ ಅಂದ್ರ ನಿಮ್ಮ ಊರಾಗಿನ ಗ್ರಾಮ ಹೋಗಿ ಹೋಗ್ಬಿಡ್ತಿರ್ತಾವ. ಒಂದು ಪರಿಶಿಷ್ಟ ಜಾತಿದು, ಆಮೇಲೆ ಐದು ಸಾಮಾನ್ಯ. ಒಟ್ಟು ನಮ್ಮ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಯಾವುದೇ ಕೆಲಸ ಕೊಡ್ಬೇಕಂದ್ರೆ ಅದು ಪಿ ಡಿ ಓ ಜವಾಬ್ದಾರಿ ಅಲ್ಲ. ಪ್ರೋಗ್ರಾಮ್ ಆಫೀಸರ್ನ ನಾವು ಸಂಪರ್ಕ ಮಾಡಿದ್ದೀವಿ. ಗಾಡಿ ವ್ಯವಸ್ಥೆ ಮಾಡ್ಬೋದು ನೋಡ್ರಿ, ಈ ಗಾಡಿ ವ್ಯವಸ್ಥೆ ಮಾಡೋದ್ರ ಬಗ್ಗೆ ಅದನ್ನ ಬೇರೆ ಐತಲ್ರಿ. ನೀವು ಹಿಂಗೆ ಮಾತಾಡಿದ್ರೆ ಈ ಗ್ರಾಮ ಸಭೆಯಲ್ಲಿ ಪರಿಹಾರ ಆಗಲ್ಲ. ರಮೇಶ್ ಡೀಟೇಲ್ಸ್ ಇಲ್ಲೇ ಕೇಳ್ಬೇಕು. ಪಟ್ಟಿ ಮಾಡ್ರಿ, ಈಗ ಪಟ್ಟಿ ಮಾಡ್ಸಿ ನೋಡೋಣ. ಅಲ್ಲ, ಬರೀ ಸಿಬ್ಬಂದಿನ ಪಟ್ಟಿ ಮಾಡಕ್ ಆಗ್ತದ್ರಿ? ಏನ್ ಮಾತಾಡ್ತೀರಿ ನೀವು? ಸಿಬ್ಬಂದಿ ನಾವೆಲ್ಲ ಕಾಯಕ್ ಬಂದು ಸಭೆ ಕರೆದು ಅವ್ರು ತಂದೆ ಕೇಳಿದ್ರು. ಮಾಡಿದೇವಲ್ಲ ಮಾಡಿದೇವಲ್ಲ, ಈ ವೈಯಕ್ತಿಕ ಕೆಲ್ಸಗಳು ಜಮೀನ್ ಮಾಡೋದು ವೈಯಕ್ತಿಕ ಕೆಲಸ ಮಾಡ್ಕೊಳ್ರಿ. ಬರ್ತೈತ್ರಿ ಶೌಚಾಲಯ ಕಡೆ ಮಾಡಿದ್ರೆ ಇದ್ರ ಜಾಗದ ಅವ್ರ ಇಲ್ಲ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನ್ ಕೆಲಸ ಮಾಡಿ ನೋಡಿ, ಸಾರ್ವಜನಿಕ ಕೆಲಸಗಳಿಗೆ ಈಗ ಪಟ್ಟಿ ಮಾಡಿ. ಈಗ ಪಟ್ಟಿ ಬೇರೆ ಈಗ ಪಾಪ ಅವ್ರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡ್ರಿ, ಕೊಡ್ತೀವಿ ಉದ್ಯೋಗ ಖಾತ್ರಿ. ದೊಡ್ಡ ಕೊಡುಗೆ ಇವೇ ಕೊಡುಗೆ. ಇಲ್ಲಿ ಬರ್ತಕ್ಕಂಥವ್ರು ಸಣ್ಣ ಪುಟ್ಟ ಒಂದು ಮನೆಗಳ ಬಂದು ಹಿಂಗ ತಕರಾರುಗಳು ಬರ್ತಾವ ಸರ್ಕಾರಕ್ಕೆ ಬರ್ತಾವ. ಅದಕ್ಕಾಗಿ ನಿಮ್ಮ ಹೊಲದ ಮ್ಯಾಲ 10 ರೂಪಾಯಿ ಪಾಳೆ ತುಂಬಿಕೊತಾರೆ ಕಲಾಟಿ ಅವರು. ನಾವು ನೀವು ಮನಿ ಕಟ್ಟಿರ್ತಕ್ಕಂಥದ್ರ ಮ್ಯಾಲ ನಿಮ್ ಕಡಿತ ಪಾಳೆ ತುಂಬಿಕೆ ಮತ್ತು ಗರ್ಭಿಣಿ ಬಾಂಧವರಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮಾಡ್ತೀವಿ ಅಂಗನವಾಡಿ ಕೇಂದ್ರದಲ್ಲಿ. ಆಮೇಲೆ ಗರ್ಭಿಣಿ ಮಹಿಳೆಗೆ ಹೇಳಿದ್ದ ಮಾತೃವಂದನಾ ಯೋಜನೆ ಈಗ ಹೇಳಿದ್ನೆಲ್ಲ, ಮೊದಲನೇ ಹೆರಿಗೆ ಮಾತ್ರ ಒಂದ್ ಮಗುಗೆ ಹೆರಿಗೆನ 5,000 ರೂಪಾಯಿ ಕೊಡ್ತೀವಿ ನಾವು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ. ಭಾಗ್ಯಲಕ್ಷ್ಮಿ ಯೋಜನೆಗೇನು ಕುಟುಂಬದಲ್ಲಿ 2 ಹೆಣ್ಮಕ್ಳಿಗೆ ಮಾತ್ರ ಸೌಲಭ್ಯ ಇದೆ. 2 ಹೆಣ್ಮಕ್ಳಿಗೆ ಮಾತ್ರ ಕಡ್ಡಾಯವಾಗಿ 2 ಮಕ್ಕಳು, ಒಂದ್ ಗಂಡು ಇರಲಿ ಒಂದ್ ಹೆಣ್ಣು ಇರಲಿ, 2 ಮಕ್ಕಳಿಗೆ ಅಪರೇಷನ್ ಆಗ್ಲೇಬೇಕು. ಇಲ್ಲ 2 ಹೆಣ್ಮಕ್ಳು ಇದ್ರೆ 2 ಮಕ್ಕಳಿಗೇನು ಭಾಗ್ಯಲಕ್ಷ್ಮಿ ಯೋಜನೆ ಸೌಲಭ್ಯ ಸಿಗುತ್ತದೆ. ಅದಕ್ಕೆ ಅರ್ಜಿ ಕೊಡಬೇಕಾದದ್ದು ಎಲ್ಲ ಅಂಗನವಾಡಿ ಟೀಚರ್ ನೀವು ಸಂಪರ್ಕಿಸಿದ್ರೆ ಹೇಳ್ತಾರೆ ಏನ್ ದಾಖಲಾತಿಗಳು ಬೇಕಂತ. ಅದಕ್ಕೆ ಮಾತ್ರ ಏನು ಬಿಪಿಎಲ್ ಮಾತ್ರ ಕಡ್ಡಾಯ ಬೇಕು, ಬಿಪಿಎಲ್ ಕಡ್ಡಾಯ ಬೇಕು. ಬಿಪಿಎಲ್ ಅಲ್ಲಿ ಮಗುವಿನ ತಂದೆ ಹೆಸರು ಮಾತ್ರ ಇರಬೇಕು, ತಾಯಿ ಹೆಸರು ಕೆಲವೊಂದು ಹೆಸರು ಮಾತ್ರ ಅದರಲ್ಲಿ ನಮಗೆ ಇರಬೇಕು. ಆಮೇಲೆ ಈಗೆಲ್ಲ ದಾಖಲಾತಿಗಳು ಏನ್ ಬೇಕಂತ ಮಾಡಿಕೊಂಡು ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಫಸ್ಟ್ ನಾವು ಬಾಂಡ್ ಕೊಡ್ತಿದ್ವಿ, ಈಗೆಲ್ಲ ಕೆಲವೊಬ್ಬರೆಲ್ಲ ಬಾಂಡ್ ತಗೊಂಡಿದ್ವಿ.